ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಎಂಟಕ್ಕೆ ನೇಮಕವಾದ ದೇವರ ವಾಕ್ಯವು ಮಾರ್ಕನು ಬರೆದ ಸ್ವಾರ್ತೆ ನಾಲ್ಕನೇ ಅಧ್ಯಾಯ ಮೂವತ್ತೊಂಬತ್ತನೆಯ ವಚನ ಆಗ ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಶಾಂತವಾಗಿ ಮೌನವಾಗಿರು ಎಂದು ಹೇಳಿದನು ಆಗ ಗಾಳಿಯು ನಿಂತು ಅಲ್ಲಿ ದೊಡ್ಡ ಶಾಂತತೆ ಉಂಟಾಯಿತು ಆತನ ಹಿಂಬಾಲಕರಾದ ಚಿಕ್ಕ ಹಿಂಡಿಗೆ ಕರ್ತನು ಅನೇಕ ಬಿರುಗಾಳಿಗಳನ್ನು ಅನುಮತಿಸುತ್ತಾನೆ ಕೆಲವೊಮ್ಮೆ ಜೀವನದ ಸಂಪೂರ್ಣ ಪ್ರಯಾಣವು ಬಿರುಗಾಳಿಯಿಂದ ಕೂಡಿರುತ್ತದೆ ನಾವು ಕೆಲವೊಮ್ಮೆ ಜೀವನದ ಬಿರುಗಾಳಿಗಳು ಕೆರಳಿದಾಗ ಎಂದು ಹಾಡುತ್ತೇವೆ ಬಿರುಗಾಳಿಗಳು ಶೋಧನೆಗಳು ಮತ್ತು ತೊಂದರೆಗಳನ್ನು ಹೊಂದದೇ ಇರುವವರಿಗೆ ಅವರು ದೇವರ ಮಕ್ಕಳು ಎಂಬುವುದಕ್ಕೆ ಪುರಾವೆ ಸಾಕ್ಷಿಗಳಿಲ್ಲ ಎಂದು ಅಪೋಸ್ತಲನು ತನ್ನ ಪತ್ರಿಕೆಗಳಲ್ಲಿ ತಿಳಿಸುತ್ತಾನೆ ಏಕೆಂದರೆ ಅಂತಹವರು ದೇವರು ತನ್ನ ಮಕ್ಕಳಂತೆ ನಡೆಸುವುದಿಲ್ಲ ವ್ಯವಹರಿಸುವುದಿಲ್ಲ ಇಬ್ರಿಯ ಹನ್ನೆರಡು ಏಳು ಎಂಟು ನಾವು ದೇವರ ಮಕ್ಕಳಾಗಿದ್ದರೆ ನಮಗೆ ಶೋಧನೆಗಳು ಮತ್ತು ಪರೀಕ್ಷೆಗಳು ಅವಶ್ಯವಾಗಿದೆ ಏಕೆಂದರೆ ಇವುಗಳೇ ನಾವು ಬೆಳಕಿನಲ್ಲಿರುವ ಪರಿಶುದ್ಧ ಸ್ವಾಸ್ಥ್ಯಕ್ಕೆ ಸೇರಿಸುವಂತೆ ಮಾಡುತ್ತವೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ಒಂದು ಹನ್ನೆರಡು ಈ ಎಲ್ಲಾ ಅನುಭವಗಳಿಂದ ಶೋಧನೆಗಳ ಪ್ರವೃತ್ತಿಯು ನಮ್ಮನ್ನು ಕರ್ತನ ಹತ್ತಿರಕ್ಕೆ ಕರೆದೊಯ್ಯುತ್ತದೆ ಇದರಿಂದ ನಮಗೆ ದೈವಿಕ ಆಶ್ರಯ ಮತ್ತು ಕಾಳಜಿಯ ಅಗತ್ಯವಿದೆ ಎಂದು ನಮಗೆ ಅನಿಸುತ್ತದೆ ಅದರಿಂದ ಅಕ್ಷರ ಸಹವಾಗಿ ಅಥವಾ ಸಾಂಕೇತಿಕವಾಗಿ ಈ ಬಿರುಗಾಳಿಗಳಿಂದ ಒಂದು ಆಶೀರ್ವಾದ ಬರುತ್ತದೆ ಆಮೇನ್